ಮೀಸಲಾತಿ ಮೀಸಲಾತಿ ಬೇಕು 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 ಅಲ್ಲಿರೋರಿಗೆ ಪ್ರಮೋಷನ್ ಮಾಡಿ ಇನ್ನೊಂದು ಕೊಡಿ ಇನ್ನೊಂದಕ್ಕಿರೋರಿಗೆ ಇನ್ನು ಮುಂದೆ ಕೊಡಿ ಅನ್ನೋ ರೀತಿ ಜನಗಳು ಒತ್ತಾಯ ಮಾಡ್ತಾಯಿದ್ದಾರೆ ಆದರೆ ಸರ್ಕಾರ ನಡೆಸೋರು ಎಲ್ಲಿಂದ ಕಿತ್ಕೊಡ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನಾವು ಶೋಷಣೆಗೊಳಗಾಗಿದ್ದೀವಿ ನಮಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ ಅದೆಲ್ಲ ನಾವು ಭಾಷಣ ಹೊಡಿತೀವಿ ಆದರೆ ಒಂದೊಂದು ಕಮ್ಯುನಿಟಿ ಲೀಡರ್ ಬಂದ ತಕ್ಷಣವೇ ಅವ್ರಿಗೊಂದೊಂದು ಐದೈದು ಟರ್ಮೋ ಹತ್ತು ಹತ್ತು ಟರ್ಮೋ ಕೊಟ್ಬಿಟ್ರೆ ಅವರು ಅವ್ರ ಸಂಸಾರ ಅವ್ರ ಸುತ್ತ ಬಳಗ ಮಾತ್ರ ಅವ್ರ ಬಳಗಕ್ಕೂ ಇಲ್ಲ ಅವ್ರ ಮಕ್ಕಳಿಗೂ ಮಕ್ಕಳಿಗೆ ಅವರಿಗೆಲ್ಲ ಆಗುತ್ತೆ ಅದಕ್ಕೆ ನಮ್ಮಲ್ಲಿ ರಿಸರ್ವೇಷನ್ನ ಎಲೆಕ್ಷನ್ ಕಮಿಷನ್ ಇದೆಯಲ್ಲ ಎಲೆಕ್ಷನ್ ಕಮಿಷನ್ ಸಿ ಸಿ ಅವ್ರೇ ಇದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ ಇದರಲ್ಲಿ ಎಲ್ಲೆಲ್ಲಿ ಲೋಪ ಆಗಿದೆಯಲ್ಲ ಅವ್ರಿಗೆ ಒಂದು ಕಮ್ಯುನಿಟಿ ಅವ್ರಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ ಆಗಿದೆ ಅಂದರೆ ಅವ್ರಿಗೆ ಅವ್ರ ಮಕ್ಕಳಿಗೆ ಹಂಗೆಲ್ಲ ಕೊಡೋದು ಬಿಟ್ಟು ಎರಡು ಎಲೆಕ್ಷನ್ಗೆ ಅಥವಾ ಮೂರು ಎಲೆಕ್ಷನ್ಗೆ ಅವರು ಕಂಟಿನ್ಯೂಯಸ್ ಆಗಿ ಗೆಲ್ಲಬೇಕು ಗೆದ್ದಾದ ಮೇಲೆ ಅವರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನ ಬಿಟ್ಟು ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಕಂಪಿಟ್ ಮಾಡಿ ಕಂಟೆಸ್ಟ್ ಮಾಡಿ ಗೆಲ್ಲೋ ರೀತಿಯಾದರೂ ಮಾಡಬೇಕು ಇಲ್ಲದೇ ಇದ್ದರೆ ಇದು ಎರಡು ಸಾವಿರದ ಐನೂರು ವರ್ಷದಿಂದ ನಾವು ದಲಿತರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀವಲ್ಲ ಅದು ಇನ್ನೊಂದು ಇನ್ನೂರು ವರ್ಷ ಅಥವಾ ಸಾವಿರ ವರ್ಷ ನಾವು ಅದನ್ನೇ ಹೇಳ್ಕೊಂಡಿರ್ಬೇಕಾಗಿರೋವಂಥ ಪರಿಸ್ಥಿತಿ ಈಗಾಗಲೇ ಕ್ರಿಯೇಟ್ ಆಗೋಗಿದೆ ಯಾಕೆಂದರೆ ಒಬ್ಬೊಬ್ರು ಬಂದವರು ಅಲ್ಲೇ ಹಂಗೇ ಕೋಟೆ ಕಟ್ಕೊಂಡು ಅವ್ರದೇ ಮಾಡ್ಕೊಂಬಿಡ್ತಾರೆ ಬೇರೆ ಜನಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತೆ ಅಂದರೆ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಎಲೆಕ್ಟ್ ಆಗಬೇಕು ಅಂತ ಅಂದರೆ ನಾವು ದಲಿತರು ನಾನು ಒಂದು ಕಾನ್ಸ್ಟಿಟ್ಯೂನ್ಸಿ ಇದೆ ನಾನು ಭದ್ರಾಗೋದೇ ಆ ಭಾವನೆ ನಮ್ಮ ದೇಶದಲ್ಲಿ ಬಂದ್ಬಿಟ್ಟಿದೆ ಅದನ್ನು ಅಳಿಸೋದಕ್ಕೋಸ್ಕರ ಒಂದು ಎಲೆಕ್ಷನ್ನ ಕಂಟೆಸ್ಟ್ ಮಾಡಬೇಕಾದ್ರೆ ಒಬ್ಬರಿಗೆ ಎರಡು ಸಾರಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಕೊಡಿ ಮೂರನೇ ಸಾರಿ ಅವನ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದರೆ ಜನರಲ್ ಅವ್ರು ಕಂಟೆಸ್ಟ್ ಮಾಡಲಿ ಇಲ್ಲ ಅದಕ್ಕೆ ಅದನ್ನು ಸ್ಟ್ರಿಕ್ಟ್ ಮಾಡಿದ್ರೆ ಎರಡು ಎಲೆಕ್ಷನ್ ಮೇಲೆ ಯಾರಿಗೂ ಕೊಡಲ್ಲ ಅಂತ ಅಮೇರಿಕಾದಲ್ಲಿ ಮಾಡ್ದಂಗೆ ಮಾಡಿಬಿಡಿ ಆವಾಗ ಈ ಮೀಸಲಾತಿ ಎಲ್ಲರಿಗೂ ಸ್ವಲ್ಪ 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 ಸೇರುತ್ತೆ ಯಾರ ಹತ್ರ ದುಡ್ಡಿದೆಯೋ ಯಾರು ಡೆಲ್ಲಿಯಲ್ಲಿ ಚೆನ್ನಾಗಿದ್ದಾರೋ ಯಾರು ಬಿ ಜೆ ಪಿಯಲ್ಲಿ ಚೆನ್ನಾಗಿದ್ದಾರೋ ಯಾರು ಕಾಂಗ್ರೆಸಲ್ಲಿ ಚೆನ್ನಾಗಿದ್ದಾರೋ ಹೋಗ್ತಾರೆ ಅವರೇ ಒಂದು ಟಿಕೆಟ್ ತೊಗೊಂಬರ್ತಾರೆ ಅವರೇ ನಿಂತು 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 ಅಲ್ಲಿ ಜನಕ್ಕೆ ಇಲ್ಲಿವರೆಗೂ ಬರೋಕ್ಕೆ ಬಿಡೋಲ್ಲ ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ ಇದೆ ಅದು ಯಾವಾಗಾದ್ರೂ ಪ್ರಸತ್ತದಾಗ ಕೊಡ್ತೀನಿ ಈಗ ಮೀಸಲಾತಿ ಬಗ್ಗೆ ಬಂದ್ಬಿಡೋಣ ಮೀಸಲಾತಿ ಯಾರ್ಯಾರಿಗೆ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕು ಫಸ್ಟ್ ಎಸ್ ಸಿ ಹದಿನೈದು ಪರ್ಸೆಂಟ್ ಇದೆ ಎಸ್ ಟಿ ಮೂರು ಪರ್ಸೆಂಟ್ ಇದೆ ಒ ಬಿ ಸಿ ಇಪ್ಪತ್ತೇಳು ಪರ್ಸೆಂಟ್ ಇದೆ ಕ್ಯಾಟಗರಿ ಒನ್ ಫೋರ್ ಪರ್ಸೆಂಟ್ ಇದೆ ಕ್ಯಾಟಗರಿ ಟು ಎ ಹದಿನೈದು ಪರ್ಸೆಂಟ್ ಇದೆ ಕ್ಯಾಟಗರಿ ಟು ಬಿ ನಾಲ್ಕು ಪರ್ಸೆಂಟ್ ಇದೆ ಕ್ಯಾಟಗರಿ ತ್ರೀ ಎ ಫೋರ್ ಪರ್ಸೆಂಟ್ ಇದೆ ಕ್ಯಾಟಗರಿ ತ್ರೀ ಬಿ ಫೈವ್ ಪರ್ಸೆಂಟ್ ಇದೆ ಇದು ಯಾವ್ಯಾವ ಜನಾಂಗಕ್ಕೆ ಅಪ್ಲೈ ಆಗೋದನ್ನ ಅದನ್ನು ನಾವು ಕೂಲಂಕುಷವಾಗಿ ತಿಳ್ಕೋಬೇಕು ಮಾದಿಗರು ಹೊಲೆಯರು ಚಲವಾದಿಗಳು, ಲಂಬಾಣಿಗಳು ಬೋವಿಗಳು ಆಮೇಲೆ ಒಡ್ಡರ್ ಜಾತಿ ಮತ್ತು ನೂರ ಒಂದು ಇತರೆ ಜಾತಿಗಳು ಸೇರಿಸಿ ಅವರನ್ನು ನಾವು ಎಸ್ ಸಿ ಅಂತ ಕರೆದಿದ್ದೀವಿ ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅವರು ಬರಬೇಕು ಇನ್ನು ಬೇಡ್ರು ನಾಯಕರು ವಾಲ್ಮೀಕಿ ಹಕ್ಕಿ ಪಿಕ್ಕಿ ಜೇನು ಕುರುಬ ಕಾಡು ಕುರುಬ ಕೊರಗ ಮಲೆಯ ಕುಡಿಗ ಕುಡಿಯ ಇತ್ಯಾದಿ ನಲವತ್ತೊಂಬತ್ತು ಸಮ ಸಮುದಾಯಗಳು ಎಸ್ ಟಿ ಕ್ಯಾಟಗರಿ ಮೂರು ಪರ್ಸೆಂಟ್ ಇದ್ದೀವಿ ಈಗ ಕ್ಯಾಟಗರಿ ಒನ್ ಇದರಲ್ಲಿ ಬೆಸ್ತ ಉಪ್ಪಾರ ಗೊಲ್ಲ ಬೋಯಿ ಬೋಬಿ ಕುಣುಬಿ ಬುಡುಬುಡುತಿ ಬುಡ್ಬುಡುಕಿ ದಲಿತ ಕ್ರೈಸ್ತ ಮೊದಲಾದ ತೊಂಬತ್ತೈದು ಪ್ರಮುಖ ಜಾತಿಗಳು ಮತ್ತು ಅದರ ಅಡಿಯಲ್ಲಿ ಇನ್ನೂರ ಎಂಬತ್ತೈದು ಉಪಜಾತಿಗಳು ಸೇರಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದೆ ಕ್ಯಾಟಗರಿ ಟೂ ಎ ಅದರಲ್ಲಿ ಅಗಸ ದೇವಾಡಿಗ ಈಡಿಗ ಕುಂಬಾರ ಕುರುಬ ವಿಶ್ವಕರ್ಮ ತಿಗಳ ದೇವಾಡಿಗ ದೇವಾಂಗ ಅವೆರಡು ಕಮ್ಯುನಿಟಿಗಳು ಇಂಥ ಕಮ್ಯುನಿಟಿಗಳು ನೂರ ಎರಡು ಕಮ್ಯುನಿಟಿಗಳು ಸೇರಿ ಕ್ಯಾಟಗರಿ ಟು ಎ ಆಗಿದೆ ಅದರ ಅಡಿಯಲ್ಲೇ ಬರುವಂಥ ಇನ್ನೂರ ಎಂಬತ್ತೆರಡು ಕಮ್ಯುನಿಟಿಗಳನ್ನು ಹದಿನೈದು ಪರ್ಸೆಂಟ್ ಮೀಸಲಾತಿ ಒಳಗೆ ಅಲ್ಲೇ ಇದ್ದಾರೆ ಕ್ಯಾಟಗರಿ ಟು ಬಿಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕ್ಯಾಟಗರಿ ತ್ರೀ ಎನಲ್ಲಿ ಬರುವ ಒಕ್ಕಲಿಗರು ಗೌಡರು ಕೊರಗರು ಮತ್ತು ಬಲಿಜ ಎಂಬ ಮೂರು ಪ್ರಮುಖ ಜಾತಿಗಳು ಅದರ ಅಡಿಯಲ್ಲಿ ಬರುವ ನಲವತ್ತೆರಡು ಉಪಜಾತಿಗಳು ಸೇರಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಈಗ ಹಾಲಿ ಇದೆ ಕ್ಯಾಟಗರಿ ತ್ರೀ ಬಿ ನಲ್ಲಿ ಬರುವ ವೀರಶೈವ ಲಿಂಗಾಯತ ಮರಾಠ ಕ್ರಿಶ್ಚಿಯನರು ಬಡ್ಡರು ಜೈನರು ಎಂಬ ಆರು ಜಾತಿಗಳು ಅದರ ಅಡಿಯಲ್ಲಿ ಬರುವ ಮೂವತ್ತು ಉಪಜಾತಿಗಳು ಹೆಳವ ಅಂಬಿಗ ಮಡಿವಾಳ ಕುಂಬಾರ ಕುರುಬ ಭಜಂತ್ರಿ ಅಕ್ಕಸಾಲಿಗ ಬಡಿಗ ಮೇದಾರ ಇವರು ಐದು ಪರ್ಸೆಂಟ್ ಇದ್ದಾರೆ ಈ ಮೇಲಿನ ವರ್ಗಗಳನ್ನು ಹೊರತುಪಡಿಸಿ ಬಡವರಿಗೆ ಅಂದರೆ ಮುಂದೆ ಡೆಲ್ಲಿಯವರು ಒಂದು ಡಿಶನ್ ತೊಗೊಂಡಿದ್ದಾರೆ ಈ ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿರೋ ಮುಂದುವರೆದ ಜಾತಿಗಳಿಗೂ ಹತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಂವಿಧಾನದ ನೂರ ಇಪ್ಪತ್ತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಜನರಲ್ ಕ್ಯಾಟಗರಿ ಮೇಲ್ವರ್ಗದ ಬಡವರಿಗೆ ಹತ್ತು ಪರ್ಸೆಂಟ್ ನೀಡಲಾಗಿದೆ ಅಂತ ನಮ್ಮವರೆಲ್ಲ ಉರಿದುರಿದು ಬೀಳ್ತಾ ಇದ್ದೀವಿ ಯಾರು ಕೊಡಬಾರ್ದಾಗಿತ್ತು ಅವರು ಕೊಡಬಾರ್ದಾಗಿತ್ತು ಅಂತ ಅಂದರೆ ಅವರಲ್ಲಿ ಬಡವೇರೇ ಬೇರೆ ಇಲ್ವಾ ಅವರಲ್ಲಿ ಎಲ್ಲರೂ ಸ್ಥಿತಿವಂತರೇ ಇದ್ದಾರೆ ಅದನ್ನು ನಾವು ಯೋಚನೆ ಮಾಡಬೇಕು ಮೊದಲು ರಿಸರ್ವೇಷನ್ನು ಎಸ್ ಟಿ ಎಸ್ ಸಿ ಎಸ್ ಟಿ ಅಂತೇಳಿದ್ರೆ ಒಂಥರ ನಾವಿಲ್ಲಪ್ಪ ನಾವಿಲ್ಲ ಅದರಲ್ಲಿ ಅಂತ ಹೇಳ್ತಾಯಿದ್ರು ಈಗ ಎಲ್ಲರೂ ಕೊಟ್ಟರೆ ಎಸ್ ಸಿ ಎಸ್ ಟಿನೇ ಕೊಟ್ಬಿಡಿ ಸ್ವಾಮಿ ನಮಗೆ ಅಂತ ಎಲ್ಲ ಹೊರಟವ್ರೆ ಅವರು ಸ್ವಾಮಿಗಳು ಹೊರಟವ್ರೆ ಎಲ್ಲರೂ ಎದರ್ಸೋಕ್ಕೂ ಹೊರಟವ್ರೆ ಮುದುಕಿ ಹಾಕ್ಬಿಡ್ತೀವಿ ವಿಧಾನಸೌಧ ನಮ್ಮ ನೀವು ಸರ್ಕಾರ ನಡೆಸೋದಕ್ಕೆ ಬಿಡೋದಿಲ್ಲ ನಾವು ಚೀಫ್ ಮಿನಿಸ್ಟ್ರಿಗೆ ವಯಸ್ಸಾಗಿದೆ ಅವ್ರಿಗೆ ತಗಿತ್ತಾಕೋರ್ಗೂ ಬಿಡೋದಿಲ್ಲ ನಾವು ನಮ್ಮ ಜಾತಿ ಅವರಿಗೆ ಇನ್ನೊಬ್ಬರು ಮಾಡ್ತೀನಿ ಆ ಸ್ಟೇಜ್ವರೆಗೂ ಈ ಗುರುಗಳು ಗುರುಗಳು ಅನ್ನಿಸ್ಕೊಳ್ಳುವಂಥ ಕಾವಿ ಬಟ್ಟೆ ದಾರಿಗಳು ಅಲ್ಲಿವರೆಗೂ ಹೋಗಿದ್ದಾರೆ ಈಗ ಈ ರಿಸರ್ವೇಷನ್ನಲ್ಲಿ ಯಾರ್ದನ್ನು ಕಿತ್ತು ಯಾರಿಗೆ ಕೊಡೋಕ್ಕಾಗುತ್ತೆ ಅದಕ್ಕೇ ನಾವು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೇಳ್ತೀವಿ ಅಂಥೇಳಿ ಬೇರೆ ಜನಾಂಗದವ್ರು ಇಲ್ಲ ಇಲ್ಲ ನಮಗೂ ಎಷ್ಟು ಕೊಡಿ ಅಂತ ಹೇಳ್ತಾರೆ ನಮ್ಮ ಮಾಜಿ ಮಂತ್ರಿಗಳು ಭಾವಿ ಮಂತ್ರಿಗಳು ಭಾವಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಆದಂಥ ನಮ್ಮ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಒಂದು ಕಡೆ ಬಾಲಿಶವಾಗಾದ್ರೂ ಒಂದು ಕಡೆ ಹೇಳಿದ್ದಾರೆ ಇಪ್ಪತ್ತು ಪರ್ಸೆಂಟು ಎಸ್ ಟಿಗೆ ರಿಸರ್ವ್ ಮಾಡಲಿ ಅವಾಗ ನಾನು ಬೇಕಾದರೆ ಎಸ್ ಕುರುಬ್ರನ್ನ ಎಷ್ಟಿಗೆ ಸೇರಿಸ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದು ಆಗದೆ ಇರೋ ಮಾತು ಎಷ್ಟಿಗೆ ಸೇರಿಸಬೇಕು ಅಂತ ಕಾನೂನಿನ ಪ್ರಕಾರ ಇದು ಮತ್ತೆ ಚ ಚೀಫ್ ಮಿನಿಸ್ಟ್ರು ಯಡಿಯೂರಪ್ಪನವ್ರಿಗೆ ಅವ್ರ ಪಾರ್ಟಿ ಬಿ ಎಲ್ ಸಂತೋಷರವ್ರಿಗೆ ಆಮೇಲೆ ನಡ್ಡಾ ಅವರಿಗೆ ಆಮೇಲೆ ಪ್ರೈಮ್ ಮಿನಿಸ್ಟ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಆಮೇಲೆ ಹಿರಿಯ ಎಲ್ಲ ಬಿ ಜೆ ಪಿ ನಾಯಕರುಗಳು ಹೇಳ್ತಾಯಿರೋದು ಈಗ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಅವರು ಹಾಲಿ ಮಂತ್ರಿಗಳಾದಂಥ ಬಸವರಾಜ ಅವರು ಹೊಸಕೋಟೆಯಿಂದ ಗೆದ್ದಿರೋರು ಆಮೇಲೆ ಎಮ್ ಎಲ್ ಸಿ ಆಗಿರುವಂಥ ಎಮ್ ಟಿ ವಿ ನಾಗರಾಜ್ ಅವರು ಆಮೇಲೆ ಇನ್ನೊಬ್ಬರು ಎಮ್ ಎಲ್ ಸಿ ಆಗಿರುವಂಥ ನಮ್ಮ ಸ್ನೇಹಿತರೇ ಆದಂಥವರು ಊತ್ ತಗೊಂಡು ಅವರು ಪಾಷ್ಟದ ಗೌರ್ಮೆಂಟ್ ಆಗಿರ್ತಾರೆ ಅವರು ಒಂದು ಜನಾಂಗಕ್ಕೆ ಮೀಸಲಾತಿ ಬೇಕು ಮೀಸಲಾತಿ ಬೇಕು ಅಂತ ಅವರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಮೀಟಿಂಗಲ್ಲೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ ಅವ್ರದ್ದು ಮೆಮೊರಂಡಮ್ ತಗೊಳ್ಳೋದಕ್ಕೆ ತಿರುಗಿ ಅದೇ ಗೌರ್ಮೆಂಟಿನ ಚೀಫ್ ಮಿನಿಸ್ಟ್ರು ಆದಂಥ ಯಡಿಯೂರಪ್ಪನವರು ಮಾಜಿ ಉಪಮುಖ್ಯಮಂತ್ರಿ ಆದಂಥ ಅಶೋಕ್ರವರಿಗೆ ಕಳಿಸ್ತಾರೆ ಈ ಮಂತ್ರಿಗಳು ಒಂದು ಸಾರಿ ಓದ್ ತಗೊಂಡಾದಮೇಲೆ ಅವರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೌರ್ನಮೆಂಟ್ ಅವ್ರದ್ದು ಏನೇ ಬೇಡಿಕೆಗಳಿದ್ರು ಕ್ಯಾಬಿನೆಟ್ ಇರುತ್ತೆ ಕ್ಯಾಬಿನೆಟಲ್ಲಿ ಮಾತಾಡಿ ಇಲ್ಲ ನಿಮ್ಮ ಹೈಕಮಾಂಡ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅವ್ರಿಗೆ ನಿಮ್ಮ ರೆಪ್ರೆಸೆಂಟೇಷನ್ ತಗೊಂಡ ಕೊಡಿ ನೀವು ಸ್ಟ್ರೈಕ್ ಕೊಟ್ಬಿಟ್ರೆ ಯಡಿಯೂರಪ್ಪನವರು ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳದೇ ಇರೋ ಪರಿಸ್ಥಿತಿಲಿರೋದ್ರಿಂದ ಅವ್ರ ಪಾಪ ಹೋದರೆ ಹೋಗಲಿ ಬಿಡು ಯಾರಾದರೂ ಎಲ್ಲಾದರೂ ಮಾಡ್ಕೊಳ್ಳಿ ಅಂತ ಅವರು ಸುಮ್ಮನೆ ಇದ್ದುಬಿಟ್ಟಿದ್ದಾರೆ ಆದರೆ ಕಾನ್ಸ್ಟಿಟ್ಯೂಷನಲ್ ವೈಸ್ ಇಟ್ ಈಸ್ ನಾಟ್ ಕರೆಕ್ಟ್ ಎ ಮಿನಿಸ್ಟರ್ ನಾಟ್ ಗೋ ಆನ್ ಹಂಡರ್ ಹಂಗರ್ ಸ್ಟ್ರೈಕ್ ಆರ್ ಪಾದಯಾತ್ರ ಆರ್ ಸ್ಟ್ರೈಕ್ ಅದನ್ನು ಸಾರಿ ಯೋಚನೆ ಮಾಡಿ ಇದಕ್ಕೆ ಒಂದು ಮುಕ್ತಿ ಮಾಡಿಸ್ಕೊಡಿ ನೀವು ಯಾರಿಂದ ಎಲ್ಲೆಲ್ಲಿ ಕಿತ್ತು ಯಾರಾದ್ರೂ ಕೊಡ್ತಿರೋ ಅದು ಬ್ರಹ್ಮ ಬಂದರೂ ಆಗೋಂಗೆ ಕಾಣ್ತಾ ಇಲ್ಲ ನೋಡೋಣ ನೀವು ಹೆಂಗೆ ಹೆಂಗೆ ಅದನ್ನೆಲ್ಲ ಪೋಣಿಸ್ಕೊಂಡು ಹೋಗ್ತಿರೋ ನೋಡೋಣ ಅಂತ ಯಾಕೆಂದರೆ ನಮ್ಮದು ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಫೈವ್ ಅಂತ ನಾವು ಹೇಳಿ 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 ಇವಾಗ ಸೆವೆನ್ ಪಾಯಿಂಟ್ ಫೈವ್ ಬಂದರೂ ನಮಗೆ ಗೊತ್ತಾಗಲ್ಲ ಅಂದರೆ ಬೇ ಅಷ್ಟು ಇದಾಗ್ಬಿಟ್ಟಿದ್ದೀವಿ ನಾವು ಅದಕ್ಕೆ ನೀವು ಎಲ್ಲಿಂದ ಅದೇ ಮಾಡ್ಕೊಡ್ತೀರ ನಾವು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಏನು ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ಒಂದು ಸಾರಿ ನಮ್ಮ ಈಗಿನ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಡೈರೆಕ್ಟಾಗಿ ಹೇಳಿದ್ರು ಅವರು ಐದು ಪರ್ಸೆಂಟ್ ರೆಕಮೆಂಡ್ ಮಾಡಿದ್ದಾರೆ ಐದು ಪರ್ಸೆಂಟ್ ಚಿಕ್ಕ ಹೋಗುತ್ತೆ ನಮಗೆ ಅಂತ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ರಾಜು ಗೌಡ ಅಂತ ಎಮ್ ಎಲ್ ಎ ಅವರು ನೀವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೌರ್ಮೆಂಟ್ ನೀವು ಹಂಗೆಲ್ಲ ಡಿಕ್ಲೇರ್ ಮಾಡೋಂಗಿಲ್ಲ ನೀವು ಮಾಡಬಾರ್ದಾಗಿತ್ತು ಹಂಗೆ ಅಂತ ಹೇಳಿದ್ರು ಇಷ್ಟು ಒಡಕು ಜನಾಂಗದಲ್ಲಿ ಒಂದು ಜನಾಂಗದಲ್ಲಿದೆ ಇನ್ನೊಂದು ನಾನಾ ಜನಾಂಗದಲ್ಲಿ ಇದನ್ನು ಹೇಳಿದ್ನಲ್ಲ ಇವ್ರದ್ದೆಲ್ಲ ಫುಲ್ ಅವರಲ್ಲಿ ಉಪಜಾತಿಗಳು ಜಾತಿಗಳು ಎಲ್ಲ ಇರುವಾಗ ಯಾರನ್ನು ಕಿತ್ತು ಎಲ್ಲಿ ಕೊಡ್ತೀರಾ ಯಾರನ್ನು ಕೀಳ್ತೀರಾ ಅಂತ ಗೊತ್ತಾಗ್ತದೆ ಇಲ್ಲಿಂದ ಕಿತ್ತು ನಮಗೆ ಕೊಡಬೇಕಲ್ಲ ಈಗ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ಕಿತ್ತು ಅವ್ರಿಗೆ ಕಡಿಮೆ ಮಾಡಿ ನಮಗೆ ಕೊಡಬೇಕು ಯಾರನ್ನು ಕಿತ್ತು ಕೊಡ್ತೀರಾ ಅದನ್ನು ಸರ್ಕಾರ ಯಾವ ರೀತಿ ಮಾಡ್ತಿರೋ ಬುದ್ಧಿವಂತಿಕೆಯಿಂದ ಮಾಡಿ ಇಲ್ಲ ಅಂದರೆ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟು ಹತ್ತು ಪರ್ಸೆಂಟು ಎಕನಾಮಿಕಲಿ ಬ್ಯಾಕ್ವರ್ಡ್ಗೆ ಅಂತ ಮಾಡಿದಾರಲ್ಲ ಅದೇ ರೀತಿ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಟಿ ಎಲ್ಲ ಎಷ್ಟು ಕ್ಯಾಟಗರೀಸ್ ಇದೆಯೋ ಎಲ್ಲ ಅದರಲ್ಲೂ ಎಕನಾಮಿಕಲಿ ಬ್ಯಾಕ್ವರ್ಡ್ ಅವ್ರಿಗೆ ಕೊಡ್ತೀವಿ ನಾವು ಅಂತ ಒಂದು ಜೀವ ಸೆಂಟ್ರಲ್ ಗೌರ್ಮೆಂಟ್ ಓಡಿಸ್ಬೇಕಾಗುತ್ತೆ ನಿಮ್ಮ ಕೈಲಾಗೋಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಓಡಿಸ್ಬೇಕಾಗುತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರಿಗೆ ಆವಾಗ ಒಂದು ಸಮಾಧಾನ ಆಗುತ್ತೆ ಕ್ರೋಡ್ ಪತಿಗಳ್ಗೇನು ಬೇಕಾಗೇ ಇಲ್ಲ ಅವ್ರು ರಿಸರ್ವೇಷನ್ ಅವ್ರಿಗೆ ರಿಸರ್ವೇಷನ್ ಬೇಕಾಗಿರೋದು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಮಾತ್ರ ಅದರ್ವೈಸ್ ಅವ್ರಿಗೆ ಏನು ಬೇಕಾಗಿಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಆವಾಗ ಅದಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿಕೊಂಡು ಓ ನಾವು ದಲಿತರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ನಾವು ಎಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಲೇ ಇದ್ದೀವಿ ಅವರು ಕೊಡ್ತಾಲೇ ಇಲ್ಲ ಆದರೂ ನಾವು ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀವಿ ಅದರಲ್ಲಿ ನಾವು ದಲಿತರಾಗಿದ್ದೀವಿ ನಾವು ಈ ರೀತಿ ಅಸಂಘಟಿತರಾದರೆ ಎಸ್ ಸಿ ಎಸ್ ಟಿಗಳು ನಾವು ಒಟ್ಟಿಗಾಗಿದ್ದರೆ ನಾವು ಯಾವತ್ತೂ ಪಡಿಬೋದಾಗಿತ್ತು ಅದನ್ನು ಸರ್ದಾರ್ ಭೂಟಾ ಸಿಂಗ್ ಅವರು ಸಾರಿ ಪಾರ್ಲಿಮೆಂಟಲ್ಲೋ ಅಥವಾ ಎಲ್ಲೋ ಒಂದು ಮೀಟಿಂಗ್ನಲ್ಲಿ ನಾವು ನಾವಿಬ್ಬರು ಸೇರಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಆಗ್ತೀವಿ ನಾವು ಇಬ್ಬಿಬ್ಬರು ಸೇರಿದ್ದೀವಿ ಅಂದರೆ ಚಿಕ್ಕ ಚಿಕ್ಕ ಕಮ್ಯುನಿಟಿಗಳೆಲ್ಲ ಬಂದು ನಮ್ಮ ಜೊತೆ ಸೇರ್ಕೋತಾರೆ ಅವಾಗ ನಾವು ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಬಂದರೆ ನಾವು ದಲಿತರನ್ನ ಚೀಫ್ ಮಿನಿಸ್ಟರ್ ಮಾಡ್ಬೋದು ಅಂತ ಅವರ ತಿಳುವಳಿಕೆ ಹೇಳಿದ್ರು ಆಗಿಲ್ಲ ನಮ್ಮಲ್ಲಿ ಏನಾಗಿದೆ ಈಗ ನಮ್ಮದು ನಾಯಕರು ವಾಲ್ಮೀಕಿಗಳು ನಾವು ಶ್ರೇಷ್ಠ ಭಕ್ತರು ಈಶ್ವರನ ಭಕ್ತರು ರಾಮನ ಭಕ್ತರು ಪಾರ್ವತಿ ಭಕ್ತರು ಎಲ್ಲ ದೇವರಿಗೂ ಭಕ್ತರು ಅಲ್ಲಿ ಅವರೇನು ಮಾಡಿದ್ದಾರೆ ನಾವು ಬುದ್ಧ ಧರ್ಮಕ್ಕೋಗಿರೋದ್ರಿಂದ ಬುದ್ಧ ಧರ್ಮದಲ್ಲಿ ನಾವು ರಾಮನೊಪ್ಪಲ್ಲ ಕೃಷ್ಣನೊಪ್ಪಲ್ಲ ಈಶ್ವರನೊಪ್ಪಲ್ಲ ಅದರಿಂದ ಅಂತ ಅವರೇ ಹೇಳುವಾಗ ನಾವು ಒಂದಾಗದಂಗೆ ಆ ಒಂದಾಗೋದಕ್ಕೆ ನೀವು ಮನೇಲಿ ಏನಾದರೂ ಮಾಡ್ಕೊಳ್ಳಿ ಈಚೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಪಡಿಸ್ಕೊಂಡ್ರೆ ಈಗಿಂದ ಟ್ರೈ ಮಾಡಿದ್ರೆ ಇನ್ನೊಂದು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಮುಂದೆ ಬರುವ ಎಲೆಕ್ಷನ್ನಲ್ಲಿ ನಾವು ಚೀಫ್ ಮಿನಿಸ್ಟ್ರ್ ಆಗ್ಬೋದು ಆಮೇಲೆ ಚೀಫ್ ಮಿನಿಸ್ಟ್ರ್ ಆಗೋದಕ್ಕೆ ಕೆಲವ್ರಿಗೆ ಅವಕಾಶ ಬರುತ್ತೆ ಅವರು ಇಲ್ಲ ಇರಲಿಲ್ಲ ನನಗೆ ನಾನು ಸೀನಿಯರ್ ಲೀಡರ್ ಅಂತ ಮಾಡಿ ನನಗೆ ನಾನು ದಲಿತರು ಇದರಲ್ಲಿ ಚೀಫ್ ಮಿನಿಸ್ಟರ್ ಆಗೋದಿಲ್ಲ ಅಂತಾರೆ ಆದರೆ ಅವ್ರು ಗೆದ್ದಿರೋದೆಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ ನಾನೇನೆ ಯಾರಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅದು ಯಾಕಂಗಂದರು ಅಂತ ಗೊತ್ತಿಲ್ಲ ನಾನು ದಲಿತರು ದಲಿತರಾಗಿಲ್ಲ ಅಂದರೆ ಜನರಲ್ ಆದರೆ ಎಲೆಕ್ಷನ್ ಕಾನ್ಸ್ಟಿಟ್ಯೂನ್ಸಿಲಿ ಕಂಟೆಸ್ಟ್ ಮಾಡಬೇಕಾಗಿತ್ತು ಸ್ವಾಮಿ ಅದಕ್ಕೆ ನಮ್ಮ ರಾಜ್ಯದಲ್ಲೇ ಒಂದು ಉದಾಹರಣೆಯೂ ಹೇಳ್ತಿನ್ಬೇಕಾದ್ರೆ ಕೆ ಎಚ್ ಅವರು ಜನ್ರಲ್ ಕಾನ್ಸ್ಟ್ಯನ್ಸಿ ಚಿತ್ರದುರ್ಗದಲ್ಲಿ ನೈನ್ಟೀನ್ ಏಯ್ಟಿ ಫೋರಲ್ಲಿ ಗೆದ್ದು ಎಂ ಪಿ ಆಗಿದ್ದರು ಕಾ ಅದನ್ನು ಟ್ರೈ ಮಾಡಬಾರ್ದಾಗಿತ್ತು ನಿಮಗಿರೋ ಸ್ಟೇಜರಿಗೆ ನೀವು ಬೆಳೆಸ್ಕೊಂಡಿರೋ ಇದಕ್ಕೆ ನೀವು ಯಾವ ಜನ್ರಲ್ ಕಾನ್ಸ್ ಆದ್ರೂ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು ಈಗ ನಿಮಗೆ ಚೀಫ್ ಮಿನಿಸ್ಟರ್ ಸಿಕ್ಕಿಲ್ಲ ಅದೊಂದು ಬಿಟ್ಟು ಎಲ್ಲ ಸಿಕ್ಕೋಗಿದೆ ನಿಮಗೆ ಚೀಫ್ ಒಂದು ಸಿಕ್ಕಿಲ್ಲ ಅಕಸ್ಮಾತ್ ಏನಾದರೂ ರಾಜೀವ್ ಗಾಂಧಿಯವ್ರ ಮೈಂಡ್ ಮಾಡಿದ್ರೆ ಒಂದು ಚಿಕ್ಕದಾಗ ಒಂದು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಲೂ ಆಸೆ ಇದೆ ನಿಮಗೆ ನಿಮಗೆ ಪ್ರೈಮ್ ಮಿನಿಸ್ಟರ್ ಆಗೋದ್ರಲ್ಲಿ ನಮ್ಮ ಹತ್ರ ಸುಮಾರು ಜನ ಇದ್ದಾರೆ ಸಿದ್ಧರಾಮಯ್ಯನವರು ಆದರೆ ಒಂದು ಚಾನ್ಸು ದೇವೇಗೌಡ್ರಂತೂ ಇನ್ನೊಂದು ಎಲೆಕ್ಷನಲ್ಲೂ ಟ್ರೈ ಮಾಡ್ತಾರೆ ಅವರು ಯಾಕೆಂದರೆ ಮೊನ್ನೆ ಅವರು ಮಮತಾ ಬ್ಯಾನರ್ಜಿಯವರು ಮೂರನೇ ಸಾರಿಗೆ ಅವರು ಎಲೆಕ್ಟ್ ಆಗೋದು ಗ್ಯಾರಂಟಿ ಆಮೇಲಿಂದ ನಾವು ಮುಂದೆ ಸರ್ಕಾರ ಮಾಡೋದು ಗ್ಯಾರಂಟಿ ಅವ್ರು ಯಾವಾಗಲೂ ಸರ್ಕಾರ ಮಾಡೋದ್ರ ಬಗ್ಗೆನೇ ಇರ್ತಾರೆ ಸ್ಟೇಟ್ ಗೌರ್ಮೆಂಟ್ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತೀವಿ ಸ್ಟೇ ಸ್ಟೇಟ್ ಗೌರ್ಮೆಂಟ್ ಆದರೆ ಚೀಫ್ ಮಿನಿಸ್ಟ್ರು ನಮ್ಮನೆಗೆ ಪ್ರೈಮ್ ಮಿನಿಸ್ಟರ್ ಆದರೆ ನಾನೇ ಪ್ರೈಮ್ ಮಿನಿಸ್ಟ್ರು ಈ ರೀತಿ ಹೇಳ್ಕೊಂಡೆ ಬರ್ತಾರೆ ಪಾಪ ಅವರು ಅದು ಮೊನ್ನೆ ಎಲ್ಲೋ ರಾಯಚೂರಲ್ಲಿ ಹೇಳಿದ್ರು ನಾವು ಬೈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅಂತ ರೀಜನಲ್ ಪಕ್ಷ ಸ್ವಾಮಿ ನಿಮ್ಮದು ರೀಜನಲ್ಲಿ ನೀವು ಭಾರಿ ಪವರ್ಫುಲ್ ಇದ್ದೀರ ಸರ್ಕಾರ ಮಾಡೋರು ನೀವು ಆ ಸರ್ಕಾರ ನಿಮಗೆ ಮೆಜಾರಿಟಿ ಇಲ್ಲದೇ ಇದ್ರೂ ಚೀಫ್ ಮಿನಿಸ್ಟ್ರು ನಿಮ್ಮ ಮನೆಯಲ್ಲಿ ನಿಮ್ಮ ಕುಮಾರಸ್ವಾಮಿಗೆ ಅದಕ್ಕೋಸ್ಕರನೇ ಇದ್ದಾರೆ ಅವ್ರಿಗೊಂಚ ಎರಡು ಸಾರಿ ಅವಕಾಶ ಕೊಟ್ಟಿದ್ದೀರಾ ಅವರು ಹಂಗೆ ನಾಲ್ಕು ಸಾರಿ ಚೀಫ್ ಮಿನಿಸ್ಟ್ರ್ ಆಗಬೇಕು ಅಂತ ನಮಗೂ ಆಸೆ ಇದೆ ನೀವು ಅದಕ್ಕೂ ಟ್ರೈ ಮಾಡ್ತೀರಾ ಮಾಡಿ ಆದರೆ ಬೈ ಎಲೆಕ್ಷನಲ್ಲಿ ಯಾಕೆ ನಿಂತ್ಕೋತಾ ಇಲ್ಲ ನೀವು ಬೈ ಎಲೆಕ್ಷನಲ್ಲಿ ನಿಂತ್ಕೊಳ್ಳ್ದೇ ಇರೋದು ಬಿ ಜೆ ಪಿ ಸಪೋರ್ಟ್ ಮಾಡೋದಕ್ಕ ಅಂತ ಜನ ಕೇಳ್ತಾ ಇದ್ದಾರೆ ಇವರು ಎಲೆಕ್ಷನ್ ನಿಂತ್ಕೊಂಡಿಲ್ಲ ಸ್ಟ್ರೈಟ್ ಫೈಟ್ ಆದರೆ ಕಾಂಗ್ರೆಸ್ಸು ಜ ಬಿ ಜೆ ಪಿಗೆ ಬಿ ಜೆ ಪಿಯವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಬಿ ಜೆ ಪಿಯವರು ಯೋಚನೆ ಮಾಡ್ತಾರೆ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ನಾವು ಯಾವುದೇ ಎಲೆಕ್ಷನ್ ಆಗಲಿ ನಾವೇ ಗೆಲ್ಲೋದು ನಾವೇ ಗೆಲ್ಲೋದು ಅಂತ ಹೇಳ್ತಾ ಇರ್ತೀವಿ ಯಾವಾಗ ರಿಸಲ್ಟ್ ಬರೋವರೆಗೂ ಆಮೇಲೆ ಯಾರು ಬಂದಿರ್ತಾರೋ ಅವ್ನು ಹೋಗ್ತಾನೆ ತಗೊಳ್ತಾನೆ ಈಗ ಮೊನ್ನೆ ರಾಜರಾಜೇಶ್ವರಿ ನಗರದಲ್ಲೂ ಹಂಗೆ ಮಾಡಿದ್ವಿ ಆಮೇಲೆ ಶಿರಾದಲ್ಲೂ ಹಂಗೆ ಮಾಡಿದ್ವಿ ನಾವೇನು ನಾವೇನು ನಾವೇ ಅಂದ್ವಿ ಆಮೇಲೆ ರಿಸಲ್ಟ್ ಬಂತು ಆವಾಗ ನಮ್ದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ವಿ ಈ ರೀತಿ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ರಿಸರ್ವೇಷನ್ ಬಗ್ಗೆ ನೀವು ಆಮೇಲೆ ಒಕ್ಕಲಿಗರು ನೋಡಿ ಸ್ವಾಮಿ ಇದು ಭಾರಿ ಇಂಪಾರ್ಟೆಂಟ್ ನ್ಯಾಷನಲ್ ನ್ಯೂಸ್ ಇದು ಒಕ್ಲಿಗರಲ್ಲಿ ಒಬ್ಬರು ಪ್ರಕಾಶ್ ಅಂತ ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಇದ್ದಾರಂತೆ ಅವರು ಯಾವಾಗಲೂ ಟಿ ವಿ ಗಿವಿಗೆಲ್ಲ ಬರ್ತಾರೆ ಅವರೊಂದು ಅಪ್ಲಿಕೇಶನ್ ಬರ್ಕೊಂಡೋಗಿ ನಮಗೂ ಎಷ್ಟಿಗೆ ಸೇರಿಸಿ ನಾವು ಕುರುಬರಿಗೆ ಕಡಿಮೆ ಇಲ್ಲ ಕುರುಬರಷ್ಟೇ ಪಾಪ್ಯುಲೇಷನ್ ಇದೀವಿ ನಾವು ಹೊಲಲ್ಲಿಗೆಲ್ ಅಲ್ಲಿ ಕೆಲಸ ಮಾಡ್ತೀವಿ ಹೊಲ ಕೆಲಸ ಗೇಮೆ ಮಾಡ್ತೀವಿ ನಾವು ಬಡ ರೈತರು ಅಂತ ಹಿಂಗಾದರೆ ಪ್ರಕಾಶ್ ಜಿ ಯಾರು ಎಂಗ್ರಿ ಮಾಡ್ತೀರ ನೀವು ನೀವೇ ಚೀಫ್ ಮಿನಿಸ್ಟರ್ ಆಗಿಬಿಟ್ರಿ ಇಲ್ಲ ನಿಮ್ಮ ಕುಮಾರಣ್ಣ ಅವ್ರನ್ನೇ ಚೀಫ್ ಮಿನಿಟ್ ಸಾರಿ ಮಾಡ್ರಿ ಇದನ್ನು ರೀಅಲ್ಯುಕೇಷನ್ ಥರಾದ್ರು ಮಾಡೋಕ್ಕಾಗಂಗಿದ್ರೆ ಮಾಡಿ ಇಲ್ಲಾಂದರೆ ನಮ್ಮ ಜೊತೆ ಸೇರಿಕೊಂಡು ನೀವು ಒಂದು ಕೂಗಾಕಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರನ್ನೇ ಮಾಡಬೇಕು ಯಾವಾಗ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಇದೇ ಖರ್ಗೆ ಸಾಹೇಬರು ವೀರಪ್ಪ ಮೊಯ್ಲಿ ಸಾಹೇಬರು ಆಮೇಲೆ ಈ ರೀತಿ ಸುಮಾರು ಜನ ಡಿ ಕೆ ನಾಯ್ಕರ್ ಸಾಹೇಬರು ಈ ಥರದವರೆಲ್ಲ ಗುಂಡೂರಾವ್ರು ಆಮೇಲೆ ಕೆ ಟಿ ರಾಥೋಡವರು ಅವರು ಸೆವೆಂಟಿ ಟೂನಲ್ಲಿ ಗೆದ್ದರು ಸೆವೆಂಟಿ ಏಟಲ್ಲಿ ಗೆದ್ದಿಲ್ಲ ಆದ್ರೂ ಯಾವ ಸೆವೆಂಟಿ ಏಯ್ಟೂ ಅಘೋಷಿತ ರೆಪ್ರೆಸೆಂಟೇಷನ್ ಇನ್ ಅಸೆಂಬ್ಲಿ ಯಾರು ಕೈ ಬೆರಳೆತ್ತು ತೋರಿಸ್ದಂಗೆ ಎಲ್ಲಾರ್ಗು ಯಾರು ವಿಧಾನಸೌಧನೇ ಕಣ್ಣಿಂದ ನೋಡೋಕ್ಕಾಗಲ್ವೋ ಅವ್ರನ್ನೆಲ್ಲ ಕ ಕರ್ಕೊಂಬಂದು ಕೂಡಿಸಿದಂಥ ಮಹಾನ್ ನಾಯಕ ದೇವರಾಜರಸ್ ದೇವರಾಜರಸ್ಸು ಆ ಅನ್ರೆಪ್ರೆಸೆಂಟೇಟಿವ್ ಕಮ್ಯುನಿಟಿಗಳನ್ನ ತಗೊಂಬಂದು ವಿಧಾನಸೌಧದಲ್ಲಿ ಕೂರಿಸಿದ್ರು ಅದಾದಮೇಲೆ ಯಾವ ದಾತಾನೂ ಬರಲಿಲ್ಲ ಆ ನೈಂಟಿ ನೈನ್ ಆದಮೇಲೆ ಎಲ್ಲ ಮನೆ 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 ಮನಿ ಎಷ್ಟು 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 ಅಂತ ಎಲಂಬ ಅಂತಾರೆ ಹರಾಜು ಹೋಗಿ ತಂಗೋಗಿ ಯಾರು ದೊಡ್ಡವರು ಇದ್ದಾರೋ ಯಾರು ಇದ್ದಾರೋ ಅವರಿಗೆ ನಾವು ಟಿಕೆಟ್ ಕೊಟ್ಕೊಂಬಂದ್ವಿ ನಾವು ಈಗ ಒಂದು ಸ್ಲೋಗನ್ ಹೇಳ್ತೀವಿ ನಾವು ಮೊದಲೆಲ್ಲವೂ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಸ್ಲೋಗನ್ನೇ ಇತ್ತು ಸೆವೆನ್ ಸಿಕ್ಸ್ಟಿ ನೈನಿಂದ ಹಿಡಿದು ಏಯ್ಟಿ ನೈನ್ವರೆಗೂ ಏಯ್ಟಿ ನೈನೇನು ನೈಂಟಿ ವರ್ಗುನು ನೈಂಟಿ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಅಂತ ಈಗ ಕರ ಪಕ್ಷ ಕಾಂಗ್ರೆಸ್ ಪಕ್ಷ ಯಾಕೆಂದರೆ ಅದು ಆ ಡಿಕ್ಲರೇಷನಲ್ಲಿ ಗೊತ್ತಾಗ್ಬಿಡೋದ ಸಮಯ ಎಲ್ಲಿದ್ದರೆ ನೀವು ಮುಚ್ಚಿಟ್ಬಿಡ್ಬೋದಾಗಿತ್ತು ಡಿಕ್ಲರೇಷನಲ್ಲಿ ಕೋಟಿ ಕಡಿಮೆ ಇರೋ ಕ್ಯಾಂಡಿಡೇಟು ಒಂದು ಮೂರು ನಾಲ್ಕು ಜನ ಬಿಟ್ಟರೆ ಇನ್ನೆಲ್ಲ ಕೋಟಿಗೆ ನೆನೆ ಹಿಂಗಿರೋದ್ರಿಂದ ನೀವು ರಿಸರ್ವೇಷನ್ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಯಾರ್ದನ್ನು ಕಿತ್ತು ಯಾರಕ್ಕೆ ಕೊಡ್ತೀರಾ ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನು ನೀವು ಸರಿ ತೋಗಿಸಿಕೆ ಟ್ರೈ ಮಾಡಿ ಯಡಿಯೂರಪ್ಪನವರೇ ಬೇಕಾದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಅಸಿಸ್ಟೆನ್ಸ್ ತೊಗೊಳ್ಳಿ ಇಲ್ಲ ಅಂದರೆ ನಾನು ಹೇಳ್ದಂಗೆ ಎಲ್ಲ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರಿಗೆ ಮಾತ್ರ ರಿಸರ್ವೇಷನ್ ಅವರು ಒಂದು ಒಂದು ಕೋಟಿ ಇದೆ ಎರಡು ಕೋಟಿ ಇದೆ ಈಗ ಒಂದು ಕೋಟಿ ಎರಡು ಕೋಟಿ ಎಲ್ಲ ಚಿಲ್ಲರೆ ಮನಿ ಸ್ಮಾಲ್ ಮನಿ ಇದಕ್ಕೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ಜೋಗಲ್ಲಿ ಇಟ್ಕೊಂಡೋಗುವಂಥದ್ದು ಇಲ್ಲಾಂದರೆ ಕಾರ್ಡಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರು ಎಲ್ಲ ಕಮ್ಯುನಿಟಿ ಅವ್ರಿಗೂ ಇಂಥ ಕಾನ್ಸ್ಟಿಟ್ಯೂನ್ಸಿಲಿ ಅವರು ಕಾಂಟೆಸ್ಟ್ ಮಾಡ್ಬೋದು ಜಾಸ್ತಿ ಕಾಸು ಇರೋರಿಗೆ ಬೇಕಾದರೆ ಒಂದು ಐದು ಪರ್ಸೆಂಟು ಅವ್ರಿಗೆ ರಿಸರ್ವೇಷನ್ ಬೇಕಾದರೆ ಮಾಡಿ ಅವ್ರಿಗೆ ರಿಸರ್ವೇಷನ್ ಮಾಡಿ ಯಾರಿಗೆ ಕರೋಡ್ ಪತಿಗಳಿಗೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಮಾಡಬಿಡಿ ಆವಾಗ ಇದರಿಂದ ಕಷ್ಟದಿಂದ ನೀವು ಪಾರಾಗಬಹುದು ಅಂತ ಕಾಣುತ್ತೆ ಇಲ್ಲೇ ಇದ್ದರೆ ಅದು ಹೆಂಗೆ ಪಾರು ಮಾಡ್ತಿರೋ ಆ ಬ್ರಹ್ಮದೇವ ಈಶ್ವರ ನಾರಾಯಣ ಎಲ್ಲ ಸೇರಿ ನಿಮಗೆ ಬುದ್ಧಿ ಕೊಟ್ಟು ಅದು ಯಾವ್ಯಾವ ರೀತಿ ಕಿತ್ತು ಕೊಡ್ತೀರ ಅಂತ ನೀವು ಅದು ಕಿತ್ತು ಕೊಟ್ಟು ನಮಗೆಲ್ಲರಿಗೂ ಸ್ಯಾಟಿಸ್ಫೈ ಮಾಡಿ ಅಂತ ಇದೇ ಮೂಲಕ ಬೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲಿವರೆಗೂ ಬಂದು ಚೀಫ್ ಮಿನಿಸ್ಟರ್ ಅವರಿಗೆ ಈ ಒಂದು ಸವಿನಿಯ ರಿಕ್ವೆಸ್ಟನ್ನ ಮಾಡಿಕೊಂಡು ನನ್ನ ಈ ಎಪಿಸೋಡನ್ನ ಮುಗಿಸ್ತೀನಿ